ಕೊರೋನಾ ಟೆಸ್ಟ್ಗೆ ಸರ್ಕಾರದಿಂದ ಹೊಸ ಮಾರ್ಗಸೂಚಿ ಪ್ರಕಟಗೊಂಡಿದೆ ಈ ಪ್ರಕಾರವಾಗಿ ಸೋಂಕಿನ ಲಕ್ಷ ಲಕ್ಷಣಗಳಿದ್ರಷ್ಟೇ ಕೊರೋನಾ ಟೆಸ್ಟ್ ಅನ್ನ ಮಾಡೋದು ಕಡ್ಡಾಯ ಇಲ್ಲದಿದ್ರೆ ಮಾಡೋ ಅನಿವಾರ್ಯ ಇಲ್ಲ ಸೋಂಕಿನ ಲಕ್ಷಣ ಇಲ್ಲದಿದ್ರೆ ಕೊರೋನಾ ಟೆಸ್ಟ್ ಬೇಕಿಲ್ಲ ಎಂದಿದೆ ಸರ್ಕಾರ ಕೇರಳ ಮಹಾರಾಷ್ಟ್ರ ಗೋವಾ ಪ್ರಯಾಣಿಕರಿಗೆ ಮಾತ್ರ ಕೊರೋನಾ ಟೆಸ್ಟ್ ಅನ್ನ ಕಡ್ಡಾಯಗೊಳಿಸಲಾಗಿದೆ ಗರ್ಭಿಣಿಯರಿಗೂ ಕೂಡ ಕೊರೋನಾ ಟೆಸ್ಟ್ ಕಡ್ಡಾಯವಲ್ಲ ಸಿಂಟಮ್ ಇದ್ರಷ್ಟೇ ಟೆಸ್ಟ್ಗಳನ್ನ ಮಾಡಿ ಸಿಂಟಮ್ ಇಲ್ಲದಿರುವಂತಹವರಿಗೂ ಕೂಡ ಟೆಸ್ಟ್ಗೆ ಒಳಪಡಿಸುವಂತಹ ಅನಿವಾರ್ಯ ಇಲ್ಲ ಅಂತ ಹೇಳಿದ್ದಾರೆ ಹಾಗಾದ್ರೆ ಯಾರಿಗೆಲ್ಲ ಕೊರೋನಾ ಟೆಸ್ಟ್ ಕಡ್ಡಾಯ ಶೀತ ಕೆಮ್ಮು ನೆಗಡಿ ಜ್ವರ ಈ ರೀತಿಯ ಲಕ್ಷಣಗಳು ಇದ್ದವರು ಟೆಸ್ಟ್ ಅನ್ನ ಕಡ್ಡಾಯವಾಗಿ ಮಾಡಿಸ್ಕೊಳ್ಬೇಕಾಗತ್ತೆ ಅವರಲ್ಲಿ ಏನಾದರೂ ಕೊರೋನಾ ಬಂದಿದೆಯಾ ಒಮೆಕ್ರಾನ್ ಕಾಣಿಸ್ಕೊಂಡಿದ್ಯಾ ಈ ಬಗ್ಗೆ ಪತ್ತೆ ಹಚ್ಚೋ ಸಲುವಾಗಿ ಮತ್ತು ಸ್ಪ್ರೆಡ್ ಅನ್ನ ತಡೆಗಟ್ಟೋ ಸಲುವಾಗಿ ಲಕ್ಷಣ ಇದ್ದವರು ಮಾತ್ರ ಟೆಸ್ಟ್ ಅನ್ನ ಮಾಡ್ಕೋಬೇಕು ಅದರಲ್ಲೂ ಕೂಡ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಕೊರೋನಾ ಟೆಸ್ಟ್ ಅನ್ನ ಕಡ್ಡಾಯಗೊಳಿಸಲಾಗಿದೆ ಅರವತ್ತು ವರ್ಷ ಮೇಲ್ಪಟ್ಟವರು ಸೋಂಕಿತರ ಸಂಪರ್ಕಕ್ಕೆ ಬಂದಿದ್ರೂ ಸಹ ಲಕ್ಷಣ ಇಲ್ಲದಿದ್ರೂ ಸಹ ಇಂಥವರಿಗೆ ಟೆಸ್ಟ್ಗಳನ್ನು ಮಾಡಿಸ್ಕೊಳ್ಳೋದು ಸೇಫ್ ಯಾಕಂದ್ರೆ ಅರವತ್ತು ವರ್ಷ ಮೇಲ್ಪಟ್ಟವರಲ್ಲಿ ಏನಾದರೂ ಸಮಸ್ಯೆ ಕಾಣಿಸ್ಕೊಂಡ್ರೆ ಅದು ಗಂಭೀರವಾಗಬಹುದು ಅನ್ನೋ ಕಾರಣಕ್ಕೆ ಬಹು ಕಾಯಿಲೆಯಿಂದ ಬಳಲ್ತಾ ಇರುವ ರೋಗಿಗಳಿಗೂ ಕೂಡ ಟೆಸ್ಟ್ ಅನ್ನ ಕಡ್ಡಾಯಗೊಳಿಸಲಾಗಿದೆ ಇತರೆ ಆರೋಗ್ಯ ಸಮಸ್ಯೆಗಳನ್ನ ಹೊಂದಿರತಕ್ಕಂಥವ್ರು ನಮಗೆ ಟೆಸ್ಟ್ ಅವಶ್ಯಕತೆ ಇಲ್ಲ ಅಂತ ಹೇಳೋ ಹಾಗಿಲ್ಲ ಯಾಕಂದ್ರೆ ಕೊರೋನಾನು ಬಂದು ಇತರೆ ಸಮಸ್ಯೆಗಳು ಇದ್ದಂತಹ ಪಕ್ಷದಲ್ಲಿ ಅಂಥವ್ರಿಗೆ ತಡ್ಕೊಳ್ಳೋದು ಬಹಳ ಕಷ್ಟ ಅನ್ನೋ ಕಾರಣಕ್ಕೆ ಟೆಸ್ಟ್ ಕಡ್ಡಾಯ ವಿದೇಶಕ್ಕೆ ತೆರಳುವ ವಿದೇಶದಿಂದ ಬರುವವರಿಗೆ ಆದ್ಯತೆ ಮೇರೆಗೆ ಟೆಸ್ಟಿಂಗ್ ಕಡ್ಡಾಯ ಟೆಸ್ಟಿಂಗ್ ಅಲ್ಲ ಆದ್ಯತೆಯ ಮೇರೆಗೆ ಟೆಸ್ಟಿಂಗ್ ಅಂತ ಹೇಳ್ತಾ ಇದ್ದಾರೆ ವಿದೇಶಕ್ಕೆ ಹೋಗೋರು ಅಲ್ಲಿ ಅವರಿಗೆ ಟೆಸ್ಟ್ ರಿಪೋರ್ಟ್ನ ಕೇಳ್ತಾರೆ ಅಂತ ಕಾರಣಕ್ಕೆ ಅವರು ಮಾಡಿಸ್ಕೊಂಡು ಹೋಗಬೇಕಾಗತ್ತೆ ವಿದೇಶದಿಂದ ಬಂದಂತಹವರು ಯಾವ ಕಡೆಯಿಂದ ಬಂದಿದ್ದಾರೆ ಅನ್ನೋದರ ಆಧಾರದ ಮೇಲೆ ಆದ್ಯತೆ ಮೇಲೆ ಅವರಿಗೆ ಟೆಸ್ಟಿಂಗನ್ನು ಮಾಡಿಕೊಳ್ಳುತ್ತೆ ಜೊತೆಗೆ ಕೇರಳ ಮಹಾರಾಷ್ಟ್ರ ಗೋವಾ ಪ್ರಯಾಣಿಕರಿಗೆ ಕಡ್ಡಾಯವಾಗಿ ಕೊರೋನಾ ಟೆಸ್ಟ್ ಅನ್ನ ಮಾಡಬೇಕು ಅನ್ನೋದನ್ನ ಸೂಚಿಸ್ತಾ ಇದ್ದಾರೆ ಈಗ ಕೇರಳ ಮಹಾರಾಷ್ಟ್ರ ಗೋವಾದಿಂದ ನಮಗೆ ಸಮಸ್ಯೆಗಳು ಸಹಜವಾಗಿ ಈ ಕರ್ನಾಟಕ ಭಾಗಕ್ಕೆ ಹೋಗಿ ಬರುವವರಂತಹ ಸಂಖ್ಯೆ ಸಹಜವಾಗಿ ಇರುತ್ತೆ ಆ ಕಾರಣಕ್ಕೆ ಅವ್ರನ್ನ ಟೆಸ್ಟ್ಗೆ ಒಳಪಡಿಸ್ಬೇಕು ಸೋಂಕಿನ ಲಕ್ಷಣ ಇಲ್ಲದಿದ್ರೆ ಕೊರೋನಾ ಟೆಸ್ಟ್ ಬೇಕಿಲ್ಲ ಅಂತ ಹೇಳುತ್ತೆ ಸರ್ಕಾರ ಸೊ ಹೀಗಾಗಿ ಯಾರಿಗೆ ಸೋಂಕಿನ ಲಕ್ಷಣ ಇಲ್ಲ ಈಗಾಗಲೇ ನಿಮ್ಮನೇಲಿ ಯಾರಿಗೋ ಕೊರೋನಾ ಕಾಣಿಸ್ಕೊಂಡಿದೆ ಅವರಿಗೆ ಸೋಂಕಿದೆ ಆದರೆ ಅವರ ಕಾಂಟ್ಯಾಕ್ಟ್ ನೀವು ನಿಮಗೆ ಲಕ್ಷಣ ಇಲ್ಲ ಹಾಗಿದ್ರೆ ನೀವು ಟೆಸ್ಟ್ ಮಾಡಿಸ್ಬೇಕಾ ಇಲ್ಲ ಅನ್ನುತ್ತೆ ಸರ್ಕಾರ ಸೋಂಕಿತರ ಸಂಪರ್ಕಕ್ಕೆ ಬಂದು ಲಕ್ಷಣ ಇಲ್ಲದಿದ್ರೆ ಟೆಸ್ಟ್ ಬೇಕಿಲ್ಲ ಅನ್ನೋದ್ರ ಕಾರಣದಿಂದಾಗಿ ಲಕ್ಷಣ ಇದ್ದವರು ಅಂದರೆ ಶೀತ ಜ್ವರ ನೆಗಡಿ ಕೆಮ್ಮು ಈ ಥರದ ಸಮಸ್ಯೆಗಳು ಕಂಡು ಬಂದ ತಕ್ಷಣದಲ್ಲಿ ಟೆಸ್ಟ್ನ ಮಾಡಿಸ್ಕೊಳ್ಳಿ ಗರ್ಭಿಣಿಯರಿಗೂ ಕೂಡ ಕೊರೋನಾ ಟೆಸ್ಟ್ ಕಡ್ಡಾಯವಲ್ಲ ಈ ಮೊದಲು ಹೆರಿಗೆಗೆ ಹೋಗೋ ಮೊದಲು ಗರ್ಭಿಣಿಯರು ಕೊರೋನಾ ಟೆಸ್ಟ್ ಮಾಡಿಸ್ಕೊಳ್ಳೇಬೇಕು ಅನ್ನುವಂತಹ ನಿಯಮ ಇತ್ತು ಸೊ ಈಗ ಆ ನಿಯಮವನ್ನು ಸಡಿಲಗೊಳಿಸಿದ್ದಾರೆ ಅದರ ಪರಿಣಾಮ ಗರ್ಭಿಣಿಯರು ಕೊರೋನಾ ಟೆಸ್ಟ್ ಪಕ್ಕಾ ಪಕ್ಕ ಮಾಡಿಸಲೇಬೇಕು ಅನ್ನುವಂತಹ ನಿಯಮ ಏನಿಲ್ಲ ಅವ್ರಿಗೇನಾದರೂ ಲಕ್ಷಣಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ಅವರು ಟೆಸ್ಟ್ಗೆ ಒಳಪಡಬಹುದು ಬೇರೆ ರಾಜ್ಯದ ಪ್ರಯಾಣಿಕರಿಗೆ ಟೆಸ್ಟ್ ಕಡ್ಡಾಯವಲ್ಲ ಕೇವಲ ಕೇರಳ ಮಹಾರಾಷ್ಟ್ರ ಗೋವಾ ಈ ರಾಜ್ಯವನ್ನು ಹೊರತುಪಡಿಸಿ ಉಳಿದ ರಾಜ್ಯಗಳಿಂದ ಏನು ಪ್ರಯಾಣಿಕರು ಬರ್ತಾರೆ ಅಂಥವ್ರಿಗೂ ಕೂಡ ಟೆಸ್ಟ್ ಕಡ್ಡಾಯಗೊಳಿಸಿಲ್ಲ ಅವರೇನು ಆರ್ ಟಿ ಪಿ ಆರ್ ಟೆಸ್ಟ್ ರಿಪೋರ್ಟ್ನ ತರಬೇಕಾಗಿಲ್ಲ ಒಳರೋಗಿ ವಿಭಾಗದಲ್ಲಿ ದಾಖಲಾಗಿ ಲಕ್ಷಣ ಇಲ್ಲದಿದ್ದರೆ ಟೆಸ್ಟ್ ಅಗತ್ಯ ಇಲ್ಲ ಒಳರೋಗಿ ಯಾವುದೋ ಒಂದು ಸಮಸ್ಯೆಯಿಂದ ಅಡ್ಮಿಟ್ ಆಗಿರ್ತೀರಿ ಸೊ ಅಂಥವರು ಅಡ್ಮಿಟ್ಗೆ ಮುನ್ನ ಟೆಸ್ಟನ್ನು ಮಾಡಿಸ್ಕೊಳ್ಬೇಕಾ ಅಂತ ಅಂದರೆ ಅಂಥವ್ರಿಗೂ ಕೂಡ ಲಕ್ಷಣ ಇಲ್ಲದಿದ್ದಂತಹ ಸಂದರ್ಭದಲ್ಲಿ ಟೆಸ್ಟ್ ಅಗತ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹೆರಿಗೆ ತುರ್ತು ಪ್ರಕರಣಗಳಲ್ಲಿ ಕೊರೋನಾ ಟೆಸ್ಟಿಂಗ್ ಅಗತ್ಯ ಇಲ್ಲ ಗರ್ಭಿಣಿಯರು ಹೆರಿಗೆ ಹೋಗೋ ಮೊದಲು ಅವರು ಟೆಸ್ಟಿಂಗ್ ಅನ್ನು ಮಾಡಿಸ್ಕೊಡ್ಬೇಕು ಅನ್ನೋ ನಿಯಮ ಇತ್ತು ಮತ್ತು ತುರ್ತು ಪರಿಸ್ಥಿತಿ ಯಾವುದೋ ಒಂದು ಎಮರ್ಜೆನ್ಸಿ ಆಗಿದೆ ನೀವು ಆಸ್ಪತ್ರೆಗೆ ದಾಖಲಾಗಬೇಕು ಅಂದ್ರೆ ಅಲ್ಲಿಯೂ ಕೂಡ ಟೆಸ್ಟ್ ರಿಪೋರ್ಟ್ ಕೇಳ್ತಿದ್ರು ಇದು ಯಾವುದು ಈಗ ಅನಿವಾರ್ಯ ಅಲ್ಲ ಒಳ ರೋಗಿಗಳು ವಾರದಲ್ಲಿ ಒಂದಕ್ಕಿಂತ ಹೆಚ್ಚು ಬಾರಿ ಟೆಸ್ಟ್ ಮಾಡಿಸುವಂತಿಲ್ಲ ವಾರಕ್ಕೆ ಒಂದು ಬಾರಿ ಟೆಸ್ಟ್ ಮಾಡಿಸಿದ್ರೆ ಅದೇ ದೊಡ್ಡ ವಿಷಯ ಅಷ್ಟರಲ್ಲೇ ನಿಮಗೆ ರಿಪೋರ್ಟ್ ಗೊತ್ತಾಗಿರುತ್ತೆ ನಮ್ಗೆ ಇವತ್ತು ಕಾಣಿಸ್ಕೊಳ್ತು ಸಿಂಪ್ಟಮ್ಸ್ ನಾಳೆ ಕಾಣಿಸ್ಕೊಳ್ಲಿಲ್ಲ ಟೆಸ್ಟ್ ಮಾಡಿಸ್ಬೇಕಾ ಹೀಗೋದ್ರೆ ಬೇಡ ಅಂತ ಹೇಳುತ್ತೆ ಸರ್ಕಾರ ಅದರಲ್ಲೂ ಕೂಡ ಒಳ ರೋಗಿಗಳು ವಾರದಲ್ಲಿ ಒಂದಕ್ಕಿಂತ ಹೆಚ್ಚು ಬಾರಿ ಅವರಿಗೆ ಟೆಸ್ಟ್ಗೆ ಒಳಪಡಿಸುವಂತಹ ನೆಸಸಿಟಿ ಇಲ್ಲ ಒಂದು ಬಾರಿ ಇನ್ ಕೇಸ್ ಟೆಸ್ಟ್ ಮಾಡಿಸಿದ್ದು ರಿಪೋರ್ಟ್ ನೋಡಿಕೊಂಡ್ರೆ ಅದೇ ಸಾಕು ಅಂತ ಲೇ ಬೆಂಗಳೂರಿನಲ್ಲಿ ಶಾಲೆ ಆರಂಭವಾಗುತ್ತಾ ಬೆಂಗಳೂರಿನಲ್ಲಿ ಶಾಲೆ ಪ್ರಾರಂಭಕ್ಕೆ ಸರ್ಕಾರ ಸಿದ್ಧತೆಯನ್ನ ಈಗಾಗಲೇ ಮಾಡಿಕೊಂಡಿದೆ ಬೆಂಗಳೂರಿನಲ್ಲಿ ಶಾಲೆಗಳ ಮರು ಪ್ರಾರಂಭಕ್ಕೆ ನಾಳೆಯೇ ಮುಹೂರ್ತ ಫಿಕ್ಸ್ ಆಗುತ್ತಾ ನಾಳೆ ಸಿಎಂ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಲಿದೆ ಬಹುತೇಕ ತಜ್ಞರ ಶಿಫಾರಸಿನಂತೆ ಶಾಲೆಗಳು ಪ್ರಾರಂಭಗೊಳ್ಳೋ ಸಾಧ್ಯತೆ ಸಹ ಇದೆ ಯಾವುದೇ ವಿದ್ಯಾರ್ಥಿಗಳಿಗೆ ಹಾಜರಾತಿ ಕಡ್ಡಾಯ ಅಲ್ಲ ಅನ್ನೋದನ್ನ ಈಗಾಗಲೇ ಶಿಕ್ಷಣ ಮಂತ್ರಿಗಳು ಹೇಳಿದ್ದಾರೆ ಇದು ತಜ್ಞರು ಕೂಡ ಇದೇ ಹೇಳಿದ್ದೆ ಆದರೆ ಫೈನ್ ಆಗ ಅವರು ಆನ್ಲೈನ್ ಆಫ್ಲೈನ್ ಎರಡನ್ನು ಕೂಡ ಅಟೆಂಡ್ ಮಾಡಬಹುದಾಗಿದೆ ಯಾವ ಮಕ್ಕಳಿಗೆ ಭಯ ಇರುತ್ತೋ ಅಂತ ಮಕ್ಕಳು ಆನ್ಲೈನ್ ಕ್ಲಾಸ್ನೇ ಮುಂದುವರಿಸಿಕೊಳ್ಳಬಹುದು ಪೋಷಕರು ಇಷ್ಟಪಟ್ಟರೆ ಮಾತ್ರ ಮಕ್ಕಳನ್ನ ಶಾಲೆಗೆ ಕಳಿಸಬಹುದು ಇದಿಷ್ಟು ಕೂಡ ಶಿಕ್ಷಣ ಇಲಾಖೆ ಮಾಡಿಕೊಂಡಿರುವಂತಹ ತಯಾರಿ ಫೈನಲ್ ಆಗಿ ಗ್ರೀನ್ ಸಿಗ್ನಲ್ ಸಿಕ್ಕಂತಹ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಜಾರಿಗೆ ಬರುತ್ತೆ ಪೋಷಕರು ಇಷ್ಟಪಟ್ಟರೆ ಮಾತ್ರ ಮಕ್ಕಳನ್ನ ಶಾಲೆಗೆ ಕಳಿಸಬಹುದು ಇಲ್ಲ ನಮ್ಮ ಮಕ್ಕಳ ಒಂದು ಆರೋಗ್ಯ ದೃಷ್ಟಿಯಿಂದ ಕಳಿಸಲ್ಲ ಅಂದ್ರೆ ಅವರ ನಿರ್ಧಾರಕ್ಕೆ ಬದ್ಧ ಜಿಲ್ಲೆಗಳ ಮಾದರಿ ಬೆಂಗಳೂರಿನಲ್ಲಿ ಶಾಲೆ ತೆರೆಯಲು ಚಿಂತನೆಯನ್ನ ನಡೆಸ್ತಾ ಇದ್ದಾರೆ ಅಂದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಒಂದು ಶಾಲೆಯಲ್ಲಿ ಸೋಂಕು ಕಂಡು ಬಂದರೆ ಆ ಇಡೀ ಶಾಲೆಯನ್ನ ಒಂದು ವಾರಗಳ ಕಾಲ ಬಂದ್ ಮಾಡ್ಕೊಳ್ತಾರಲ್ಲ ಆ ಸಿಸ್ಟಮ್ ಮತ್ತು ಇಡೀ ಶಾಲೆಯ ವಿದ್ಯಾರ್ಥಿಗಳನ್ನೇ ಟೆಸ್ಟ್ಗೆ ಒಳಪಡಿಸ್ತಾರಲ್ಲ ಆ ಸಿಸ್ಟಮ್ ಅನ್ನ ಇಲ್ಲೂ ಕೂಡ ಚಾಲ್ತಿಗೆ ತರುವಂತಹ ಪ್ರಯತ್ನಗಳು ಸೋಂಕು ಬಂದ ಶಾಲೆಯನ್ನ ಬಂದ್ ಮಾಡುವಂಥದ್ದು ಸೋಂಕು ಅಲ್ಲಿ ಕಾಣಿಸ್ಕೊಳ್ತು ಟೆಸ್ಟ್ ಅನ್ನ ಮಾಡಿದ್ದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೋಂಕು ದಾಖಲಾಗಿದೆ ಈ ರೀತಿಯಾದಂತಹ ಪರಿಸ್ಥಿತಿ ಕಂಡು ಬಂದ್ರೆ ಆ ಶಾಲೆಯನ್ನ ಒಂದು ವಾರಗಳ ಕಾಲ ಬಂದ್ ಮಾಡ್ತಾರೆ ಆಮೇಲೆ ಸ್ಯಾನಿಟೈಸ್ ಮಾಡಿಕೊಂಡು ರೀ ಓಪನ್ ಮಾಡ್ತಾರೆ ಸೊ ಆ ಸಿಸ್ಟಮನ್ನ ಇಲ್ಲಿ ಮತ್ತೆ ತರಬಹುದು ಸೋಂಕು ಬಂದ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಆ ಕ್ಲಾಸ್ ನಲ್ಲಿ ಅಂತಲ್ಲ ಇಡೀ ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಕೊರೋನಾ ಟೆಸ್ಟ್ ಅನ್ನ ಈಗ ಜಿಲ್ಲೆಗಳಲ್ಲಿ ಮಾಡ್ಕೊಳ್ತಾ ಇದ್ದಾರೆ ಇದರ ಪರಿಣಾಮವಾಗಿ ಜಿಲ್ಲೆಗಳಲ್ಲಿ ಸೋಂಕು ಕಂಡು ಬಂದರೂ ಸಹ ಅಲ್ಲಲ್ಲಿ ಅದನ್ನ ಹೇಗೆ ಮಾನಿಟರ್ ಮಾಡಬೇಕು ಅದೆಲ್ಲವನ್ನು ಕೂಡ ಆಯಾ ಶಿಕ್ಷಣ ಇಲಾಖೆಗಳು ಮಾಡ್ಕೊಳ್ತಿವೆ ಸೋಂಕು ಕಾಣಿಸಿಕೊಂಡಂತಹ ವಿದ್ಯಾರ್ಥಿಗಳು ಟೆಸ್ಟ್ಗೆ ಒಳಪಡ್ತಾರೆ ಸೋಂಕು ಕಾಣಿಸಿದ ಶಾಲೆಯನ್ನ ಐದರಿಂದ ಏಳು ದಿನ ಕ್ಲೋಸ್ ಮಾಡಿಕೊಂಡು ಆಗ ಆ ಸಂದರ್ಭದಲ್ಲಿ ಆನ್ಲೈನ್ ಕ್ಲಾಸಸ್ ಅನ್ನ ನಡೆಸ್ಕೊಳ್ಳುವಂತಹ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ ಅದು ಬೆಂಗಳೂರಿಗೂ ಕೂಡ ಜಾರಿಗೆ ತರುವಂತಹ ಪ್ರಯತ್ನಗಳನ್ನ ಮಾಡ್ತಾರೆ ಮುಂದೆ ಏನಾದರೂ ಬೆಂಗಳೂರಿನಲ್ಲಿ ಶಾಲೆ ಆರಂಭ ಆದರೆ ಶಾಲೆಗಳು ಆರಂಭವಾದರೂ ಚಂದನ ಆಕಾಶವಾಣಿಯಲ್ಲಿ ಬೋಧನೆ ಏನು ನಡೀತಾ ಇದೆ ಅದು ಹಾಗೆ ಕಂಟಿನ್ಯೂ ಆಗುತ್ತೆ ಅದರಲ್ಲಿ ಯಾವುದೇ ವ್ಯತ್ಯಾಸಗಳಾಗಲ್ಲ ಅದಕ್ಕೆ ಡಿಪೆಂಡ್ ಆಗಿರುವಂತಹ ಮಕ್ಕಳು ಚಂದನ ಮತ್ತು ಆಕಾಶವಾಣಿಗೆ ಡಿಪೆಂಡ್ ಆಗಿ ಅಲ್ಲಿ ಕಲಿಕೆಯನ್ನು ಮುಂದುವರಿಸ್ತಾ ಇರುವಂತಹ ಮಕ್ಕಳು ಇದನ್ನು ಅಗತ್ಯಕ್ಕೆ ತಕ್ಕ ಹಾಗೆ ಬಳಸ್ಕೊಳ್ಬಹುದು ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿದ್ರೆ ಪಾಳಿ ಪದ್ಧತಿ ದಿನ ಬಿಟ್ಟು ದಿನ ಈ ರೀತಿ ತರಗತಿಯನ್ನು ನಡೆಸುವಂತಹ ಪ್ಲಾನ್ಗಳನ್ನು ಕೂಡ ಈಗಾಗಲೇ ಶಿಕ್ಷಣ ಇಲಾಖೆ ಮಾಡಿಕೊಂಡಿದೆ ಒಟ್ಟಾರೆಯಾಗಿ ಓಪನ್ ಮಾಡಲಿಕ್ಕೆ ಅವಕಾಶ ಅಂತ ಹೇಳಿದರೆ ಎಷ್ಟನೇ ತರಗತಿಯಿಂದ ಓಪನ್ ಆಗಬಹುದು ಅನ್ನುವಂಥ ಪ್ರಶ್ನೆ ಸಹಜವಾಗಿರುತ್ತೆ ಅದಾದ ನಂತರದಲ್ಲಿ ಈ ಎಲ್ಲ ನಿಯಮಗಳು ಕೂಡ ಚಾಲ್ತಿಗೆ ಬರುತ್ತೆ ತಜ್ಞರ ಸಲಹೆ ಏನು ಶಾಲೆಗಳಲ್ಲಿ ಕೊರೋನಾ ನಿಯಮ ಪಾಲನೆ ಕಡ್ಡಾಯ ಸಹಜವಾಗಿ ಶಾಲೆಗಳನ್ನ ಓಪನ್ ಮಾಡ್ಲಿಕ್ಕೆ ಅವಕಾಶ ಕೊಡಿ ನಾವು ಎಂಥ ನಿಯಮಗಳನ್ನಾದರೂ ಪಾಲನೆ ಮಾಡ್ತೀವಿ ಅಂತ ಬಹುತೇಕ ಶಿಕ್ಷಣ ಸಂಸ್ಥೆಗಳು ಹೇಳ್ತಿವೆ ಹಾಗಾಗಿ ತಜ್ಞರ ಈ ಸಲಹೆಯನ್ನು ಎಲ್ಲ ಶಾಲೆಗಳು ಪಾಲನೆ ಮಾಡೋದು ಸಹಜ